ಡಿಡಕ್ಷನ್ಸ್ ಅಲ್ಲಿ ATC ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಡಿಡಕ್ಷನ್ಸ್ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ಒಂದು ಬಂದು ATCCC ಬರುತ್ತೆ. ATCCC ನಲ್ಲಿ ನೀವು ಡಿಡಕ್ಷನ್ಸ್ ಕ್ಲೈಮ್ ಮಾಡಬೇಕಂತಂದ್ರೆ ಇಂಡಿವಿಜುವಲ್ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೀಮಿಯಂ ಪೇ ಟುವರ್ಡ್ಸ್ ಪೆನ್ಷನ್ ಫಂಡ್ ಆಫ್ LIC. ಅದು ಯಾವುದೇ ಒಬ್ಬ ಇಂಡಿವಿಜುವಲ್ ಪರ್ಸನ್ನು LIC ಪೆನ್ಷನ್ ಫಂಡಲ್ಲಿ ಏನಾದರೂ ಪ್ರೀಮಿಯಂ ಪೇ ಮಾಡಿದರೆ ATCCC ಪ್ರಕಾರ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೋಬೋದು. ಅಂದರೆ ಏನಪ್ಪ ಅಂದರೆ ಇಫ್ ಎನಿ ಇಂಡಿವಿಜುವಲ್ ಪೇಯ್ಡ್ ಪ್ರೀಮಿಯಂ ಅಂಡರ್ LIC ಪೆನ್ಷನ್ ಫಂಡ್ ಸ್ಕೀಮ್ ಈ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ಅಂಡರ್ ದಿಸ್ ಸೆಕ್ಷನ್ ಮೀನ್ಸ್ ಅಂಡರ್ ದಿಸ್ ATCCC. ATCCC ಪ್ರಕಾರ ಅವನೇನು ಮಾಡ್ಬೋದು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೋಬೋದು ಅಂತ ಹೇಳ್ತಾನೆ. ಸೊ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಕ್ಲೈಮ್ ಮಾಡ್ಬೋದು ಅಂತಂದರೆ ಅಮೌಂಟ್ ಆಫ್ ಡಿಡಕ್ಷನ್ ಬಂದು ಅಮೌಂಟ್ ಡೆಪಾಸಿಟೆಡ್ ಅವನು ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ದಾನೆ ಆರ್ ಮ್ಯಾಕ್ಸಿಮಮ್ ಲಿಮಿಟ್ 150,000 ವಿಚ್ ಅವರ್ ಲೆಸ್ ಅಂತಾನೆ. ಅಮೌಂಟ್ ಡೆಪಾಸಿಟೆಡ್ ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಬಂದು 150,000 ಎರಡರಲ್ಲಿ ಯಾವ್ದು ಲಿಸ್ಟ್ ಬಂದಿರುತ್ತೋ ಅದನ್ನು ಡಿಡಕ್ಷನ್ಸ್ಗೆ ಅಮೌಂಟ್ ಬರುತ್ತೆ. ಸೊ ಈಗ ಎಕ್ಸಾಂಪಲ್ ಅವನು ಏನಾದರೂ ಅಮೌಂಟ್ ಡೆಪಾಸಿಟೆಡ್ 60,000 ಮಾಡಿದರೆ ಮ್ಯಾಕ್ಸಿಮಮ್ ಲಿಮಿಟ್ 150,000 ಇರುತ್ತೆ. ಸೊ ವಿಚ್ ಅವರ್ ಇಸ್ ಲೆಸ್ ಅಂತಂದರೆ ಎರಡರ ಲಿಸ್ಟ್ ಬಂದು ಯಾವುದಪ್ಪ ಅಂದರೆ 60,000 ಎಲಿಜಿಬಲ್ ಇರುತ್ತೆ ಡಿಡಕ್ಷನ್ಸ್ಗೆ ಅಂಡರ್ ಸೆಕ್ಷನ್ ATCCC ಪ್ರಕಾರ. ಸೊ ಇನ್ ಕೇಸ್ ಅವನೇನಾದ್ರು 160,000 ಡೆಪಾಸಿಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 150,000 ವಿಚ್ ಅವರ್ ಇಸ್ ಲೆಸ್ ಅಂದರೆ 150,000 ಮಾತ್ರ ಡಿಡಕ್ಷನ್ಸ್ಗೆ ಎಲಿಜಿಬಲ್. ಈ ಥರ ಅಮೌಂಟ್ ಡೆಪಾಸಿಟೆಡ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಎರಡರಲ್ಲಿ ಯಾವ್ದು ಲಿಸ್ಟ್ ಬಂದಿರುತ್ತೋ ಅದು ಡಿಡಕ್ಷನ್ಸ್ಗೆ ಎಲಿಜಿಬಲ್ ಬರುತ್ತೆ. ATCCC ಪ್ರಕಾರ ಡಿಡಕ್ಷನ್ಸ್ ಬರಬೇಕು ಅಂತಂದರೆ ಪ್ರೀಮಿಯಂ ಪೇ ಟುವರ್ಡ್ಸ್ ಪೆನ್ಷನ್ ಫಂಡ್ ಆಫ್ LIC. LICನಲ್ಲಿ ಏನಾದರೂ ಪೆನ್ಷನ್ ಫಂಡ್ ಇರೋಂಥ ಸ್ಕೀಮಲ್ಲಿ ಏನಾದರೂ ಪ್ರೀಮಿಯಂ ಪೇ ಮಾಡಿದರೆ ನೀವು ATCCC ಪ್ರಕಾರ ಎಕ್ಸಾಂಪ್ಷನ್ಸು ಕ್ಲೈಮ್ ಮಾಡ್ಕೋಬೋದು, ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೋಬೋದು. ಇದು ಬಂದು ATCCC. ನೆಕ್ಸ್ಟು ATCCD ನೋಡೋದಾದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಆಫ್ಟರ್ 1/1/2004 ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕಾಂಟ್ರಿಬ್ಯೂಷನ್ ಮೇಡ್ ಟುವರ್ಡ್ಸ್ ನ್ಯೂ ಪೆನ್ಷನ್ ಸ್ಕೀಮ್. ನ್ಯೂ ಪೆನ್ಷನ್ ಸ್ಕೀಮ್ ಅಂತಂದರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಅದರ್ ಎಂಪ್ಲಾಯೀಸ್ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್ಸ್ ದೋಸ್ ಹೂ ಆರ್ ಅಪಾಯಿಂಟೆಡ್ ಆಫ್ಟರ್ 1/1/2004. 1/1/2004 ಆದಮೇಲೆ ಯಾರು ಅಪಾಯಿಂಟ್ ಆಗಿರ್ತಾರೋ ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ATCCD ಪ್ರಕಾರ ಅವರು ಎಕ್ಸಾಂಪ್ಷನ್ಸ್ ಅಥವಾ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಬೋದು. ಯಾವುದ್ರಪ್ಪ ಅಂತಂದರೆ ಇನ್ ರೆಸ್ಪೆಕ್ಟ್ ಆಫ್ ಕಾಂಟ್ರಿಬ್ಯೂಷನ್ ಮೇಡ್ ಟುವರ್ಡ್ಸ್ ನ್ಯೂ ಪೆನ್ಷನ್ ಸ್ಕೀಮ್. ನ್ಯೂ ಪೆನ್ಷನ್ ಸ್ಕೀಮ್ ಪ್ರಕಾರ ಅವರೇನಾದರೂ NPS ಪ್ರಕಾರ ಅವರೇನಾದರೂ ಕಾಂಟ್ರಿಬ್ಯೂಷನ್ ಮಾಡಿದರೆ NPS ಸ್ಕೀಮಲ್ಲಿ ಆಗೇನಾಗುತ್ತಂದರೆ ATCCD ಪ್ರಕಾರ ಎಕ್ಸಾಂಪ್ಷನ್ಸು ಕ್ಲೈಮ್ ಮಾಡ್ಬೋದು. ಸೊ ಅದು ಅಮೌಂಟ್ ಆಫ್ ಡಿಡಕ್ಷನ್ ಬಂದು ಎಷ್ಟು ಅಮೌಂಟ್ ಆಫ್ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಬೋದು ಅಂತಂದರೆ ಅಮೌಂಟ್ ಡೆಪಾಸಿಟೆಡ್ ಅವ್ರು ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ತಾರೆ. ಈಗ ಅಮೌಂಟ್ ಡೆಪಾಸಿಟೆಡ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಒಂದು ಕಂಡೀಷನ್ ಬರುತ್ತೆ ಏನಪ್ಪ ಅಂತಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ನಾಟ್ ಎಕ್ಸಿಟ್ 10% ಆಫ್ ಇಸ್ ಸ್ಯಾಲ್ರಿ ಅಂತ ಹೇಳ್ತಾರೆ. ನಾಟ್ ಎಕ್ಸಿಟ್ 10% ಆಫ್ ಇಸ್ ಸ್ಯಾಲ್ರಿ ಅಂತಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಂದರೆ NPS ಏನು ಕಾಂಟ್ರಿಬ್ಯೂಟ್ ಮಾಡ್ತಾನೋ ಅದು 10% ಕ್ರಾಸ್ ಆಗ್ಬಾರ್ದು ಅವ್ನ ಸ್ಯಾಲ್ರಿ. ಅವ್ನ ಸ್ಯಾಲ್ರಿ ಏನಿರುತ್ತೆ ಆ ಸ್ಯಾಲ್ರಿ ಮೇಲೆ 10% ಕ್ರಾಸ್ ಆಗ್ಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಸ್ಯಾಲ್ರಿಗೆ ನಾವು ಕನ್ಸಿಡರ್ ಮಾಡೋದಾದ್ರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಕನ್ಸಿಡರ್ ಮಾಡ್ತೀವಿ, ಎರಡೂ ಟೋಟಲ್ ಮಾಡಿದರೆ. ಆದರೆ ಎರಡೂ ಟೋಟಲ್ ಮಾಡಿದ್ಮೇಲೆ 10% ಏನು ಬರುತ್ತೋ ಅಷ್ಟು ಮಾತ್ರ ಅವನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ. ಮ್ಯಾಕ್ಸಿಮಮ್ ಲಿಮಿಟ್ 150,000, ಈ ಎರಡರಲ್ಲಿ ಯಾವುದು ಲೀಸ್ಟ್ ಬಂದಿರುತ್ತೋ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಡಿಡಕ್ಷನ್ಸ್ಗೆ ಕನ್ಸಿಡರ್ ಮಾಡ್ತೀವಿ ಅಂಡರ್ ಸೆಕ್ಷನ್ ATCCD. ATCCC ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆರ್ ಅದರ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಆಫ್ಟರ್ 1/1/2004 ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕಾಂಟ್ರಿಬ್ಯೂಷನ್ ಮೇಡ್ ಟುವರ್ಡ್ಸ್ NPS. NPSಲ್ಲಿ ಏನಾದರೂ ಅವ್ನು ಕಾಂಟ್ರಿಬ್ಯೂಟ್ ಮಾಡಿದ ಅಂಡರ್ ಸೆಕ್ಷನ್ ATCCD ಪ್ರಕಾರ ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ಸ್. ಅವರು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟು ATCCE. ATCCE ಅಂತಂದರೆ ATCCE ಅಂತ ಸಪ್ರೇಟ್ ಡಿಡಕ್ಷನ್ಸ್ ಬರೋದಿಲ್ಲ ನಿಮಗೆ. ATCCE ಅಂತಂದರೆ ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ ಸೆಕ್ಷನ್ ATCCE ATCCC ATCCD ಶಾಲ್ ನಾಟ್ ಎಕ್ಸಿಡ್ ರುಪೀಸ್ 150,000 ಅಂತಂದರೆ ಇಲ್ಲಿ 3 ಡಿಡಕ್ಷನ್ ಕನ್ಸಿಡರ್ ಮಾಡ್ತೀವಿ ATCCE ATCCC ATCCD. ಇಲ್ಲೇನಾಗುತ್ತೆ ಅಂತಂದರೆ 3 ಡಿಡಕ್ಷನ್ ಸೇರಿ 150,000 ಕ್ರಾಸ್ ಆಗ್ಬಾರ್ದು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ನೀವು ATCCನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಪ್ ಟು 150,000 ವಿ ಕ್ಯಾನ್ ಕ್ಲೈಮ್ ಡಿಡಕ್ಷನ್. ಇಲ್ಲ ATCCC CC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 
ತೌಸಂಡ್ ಆರ್ ಎ ಟಿ ಸಿ ಸಿಟಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ 150,000 ಡಿಡಕ್ಷನ್ ತಗೋಬೋದು. ಬಟ್ ಇಫ್ ಯು ಇನ್ವೆಸ್ಟ್ ಆರ್ ಏನಾದರೂ ನೀವು 3 ಡಿಡಕ್ಷನ್ಸಲ್ಲೂ ಸೇರಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ 150,000 ಕ್ರಾಸ್ ಆಗ್ಬೋದು.
ಅಂತ ಹೇಳ್ತಾನೆ. ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಅಂಡರ್ ಸೆಕ್ಷನ್ ಎ ಟಿ ಸಿ ಡಿ ನಾಟ್ ಎಕ್ಸೀಡ್ 150,000 ಅಂತ ಹೇಳ್ತಾನೆ. ಸೊ ಶೆಲ್ ನಾಟ್ ಎಕ್ಸೀಡ್ 150,000 ಅಂತಂದರೆ ಈ ಮೂರು ಡಿಡಕ್ಷನ್ ಸೇರಿ 150,000 ಕ್ರಾಸ್ ಆಗಬಾರ್ದು ಅಂತ ಹೇಳ್ತಾನೆ. ದಿಸ್ ಡಿಡಕ್ಷನ್ ಅಪ್ಲಿಕೇಬಲ್ ಅಂಡರ್ ಎ ಟಿ ಸಿ ಸಿ ಪ್ರಕಾರ ನಿಮಗೇನಾಗುತ್ತೆ ಅಂದರೆ ಇದು ಡಿಡಕ್ಷನ್ ಅಪ್ಲೈ ಆಗುತ್ತೆ, ಇದು ಸಪ್ರೇಟ್ ಬರೋದಿಲ್ಲ. ಬಟ್ ಮೂರು ಡಿಡಕ್ಷನ್ ಸೇರಿ ನಿಮ್ಗೆ 150,000 ಕ್ರಾಸ್ ಆಗಬಾರ್ದು ಅಂತ ಹೇಳುತ್ತೆ ಅಷ್ಟೇ ಇದು. ನೆಕ್ಸ್ಟ್ ಡಿಡಕ್ಷನ್ ನೋಡೋದಾದರೆ ಎ ಟಿ ಡಿ ಬಂದು ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಇಸ್ ಪೇಯ್ಡ್ ಬೈ ಎನಿ ಅದರ್ ಬೈ ಎನಿ ಮೋಡ್ ಅದರ್ ದನ್ ಕ್ಯಾಶ್ ಅಂತ ಹೇಳ್ತಾನೆ. ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಇಸ್ ಪೇಯ್ಡ್ ಬೈ ಎನಿ ಮೋಡ್ ಅದರ್ ದನ್ ಕ್ಯಾಶ್. ಸೊ ಕ್ಯಾಶ್ ಬಿಟ್ಟು ಬೇರೆ ಯಾವುದೇ ಮುಖಾಂತರ ನೀವು ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಪೇ ಮಾಡಿದ್ರೆ ಐ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಸೆಕ್ಷನ್ ಎ ಟಿ ಡಿ. ಸೊ ಎ ಟಿ ಡಿ ಪ್ರಕಾರ ಅಂತಂದರೆ ಮೆಡಿಕಲ್ ಇನ್ಸೂರೆನ್ಸ್ ಪೇಯ್ಡ್ ಬೈ ಎನಿ ಅದರ್ ಮೋಡ್ ದೆನ್ ಕ್ಯಾಶ್ ಅದರ್ ದನ್ ಕ್ಯಾಶ್ ಅಂತ ಹೇಳ್ತಾನೆ. ಬೈ ಎನಿ ಮೋಡ್ ಅದರ್ ದನ್ ಕ್ಯಾಶ್ ಅಂತಂದರೆ ಯಾವುದೇ ನಿಮ್ಮ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ನ ಯಾವುದೇ ಮೋಡಲ್ಲಿ ಪೇ ಮಾಡಿ ಬಟ್ ಕ್ಯಾಶಲ್ಲಿ ಪೇ ಮಾಡಿರಬಾರ್ದು ಅಂತ ಹೇಳ್ತಾನೆ. ಕ್ಯಾಶಲ್ಲಿ ಪೇ ಮಾಡಿದರೆ ನಿಮಗೆ ಎ ಟಿ ಡಿ ಪ್ರಕಾರ ಡಿಡಕ್ಷನ್ಸ್ಗೆ ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ಇದು ಬೈ ಎನಿ ಮೋಡ್ ಅದರ್ ದನ್ ಕ್ಯಾಶ್ ಇದು ತುಂಬ ಇಂಪಾರ್ಟೆಂಟು. ಸೊ ಕ್ಯಾಶ್ ಚೆಕ್ಕು ಅಥವಾ ಏನಾದರೂ ಮುಖಾಂತರ ನೀವು ಪೇ ಮಾಡಿ ಬಟ್ ಕ್ಯಾಶ್ ಮುಖಾಂತರ ಪೇ ಮಾಡಿರಬಾರ್ದು. ಅದು ಇದ್ದರೆ ನಿಮಗೆ ಎ ಟಿ ಡಿ ಪ್ರಕಾರ ಡಿಡಕ್ಷನ್ಸ್ಗೆ ಅಪ್ಲೈ ಆಗುತ್ತೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಸಿಗುತ್ತೆ ಅಂತಂದರೆ ಅಮೌಂಟ್ ಆಫ್ ಡಿಡಕ್ಷನ್ ಆಕ್ಚುಯಲ್ ಪ್ರೀಮಿಯಮ್ ಪೇಯ್ಡ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಅಪ್ ಟು 25,000. ಇಲ್ಲೇನಾಗುತ್ತೆ ಅಂತಂದರೆ ಆಕ್ಚುಯಲ್ ಅಮೌಂಟ್ ಅವ್ನು ಎಷ್ಟು ಪೇ ಮಾಡಿದ್ದಾನೆ, ಪ್ರೀಮಿಯಮ್ ಎಷ್ಟು ಪೇ ಮಾಡಿದ್ದಾನೆ ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ 25, ವಿಚ್ ಆರ್ ಇಸ್ ಲೆಸ್ ಅಂತಂದರೆ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಪರ್ಸನ್ಸ್ ಬರೋದ್ರೆ ಇಂಡಿವಿಜುವಲ್ಗಾಗಿರ್ಬೋದು ಅಂದರೆ ಎಸ್ಎಸ್ಸಿ ಲೈಫ್ ಎಸ್ಎಸ್ಸಿ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಹಸ್ಬೆಂಡು ವೈಫು ಚಿಲ್ಡ್ರನ್ಸು ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಅಂತ ಕನ್ಸರ್ ಮಾಡ್ತೀವಿ. ಇಂಡಿವಿಜುವಲ್ ಅವನ್ನ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಚಿಲ್ಡ್ರನ್ಸು ಹಸ್ಬೆಂಡು ವೈಫು ಆಗಿರ್ಬೋದು. ಪೇರೆಂಟ್ಸ್ ಅಂತಂದರೆ ಫಾದರು ಮದರ್ ಇಬ್ಬರು ಮಾತ್ರ. ಸೊ ಅವ್ರದ್ದಿಷ್ಟು ಮಾತ್ರ ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ. ಇಂಡಿವಿಜುವಲ್ಲು ಫ್ಯಾಮಿಲಿ ಮೆಂಬರ್ಸು ಪೇರೆಂಟ್ಸ್ ಇವ್ರ ಲೈಫ್ ಮೇಲೆ ಏನಾದರೂ ಅವನೇನೋ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಪೇ ಮಾಡಿದ್ರೆ ಮ್ಯಾಕ್ಸಿಮಮ್ 25,000 ಈ ಕ್ಯಾನ್ ಕ್ಲೈಮ್ ಡಿಡಕ್ಷನ್. ಸಪೋಸ್ ಪಾಲಿಸಿ ಟೇಕನ್ ಅಂದ ಹೆಲ್ತ್ ಆಫ್ ಸೂಪರ್ ಸೀನಿಯರ್ ಸಿಟಿಸನ್, ಇನ್ ಕೇಸ್ ಏನಾದರೂ ಸೂಪರ್ ಸೀನಿಯರ್ ಸಿಟಿಸನ್ಸ್ ಮೇಲೆ ಏನಾದರೂ ಪಾಲಿಸಿ ತೊಗೊಂಡಿದ್ದರೆ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ ₹50,000. ಸೂಪರ್ ಸೀನಿಯರ್ ಸಿಟಿಸನ್ ಆಗಿದ್ದರೆ ಪೇರೆಂಟ್ಸ್, ಈಗ ಪೇರೆಂಟ್ಸ್ ಮೇಲೆ ಅವರು ಪಾಲಿಸಿ ತೊಗೋತಾರೆ ಅಂತ ಇಟ್ಕೊಳ್ಳಿ, ಅವ್ರ ಪೇರೆಂಟ್ಸ್ ಸೂಪರ್ ಸೀನಿಯರ್ ಸಿಟಿಸನ್ಸ್ ಆಗಿದ್ದರೆ ಆಗ 50,000 ಅಪ್ಲೈ ಆಗುತ್ತೆ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್. 25,000 ಅಲ್ಲ, 25,000 ಆಗೋದು ಓನ್ಲಿ ನಾನ್ ಸೂಪರ್ ಸೀನಿಯರ್ ಸಿಟಿಸನ್ಸ್. ನಾನ್ ಸೂಪರ್ ಸಿಟಿಸನ್ಸ್ ಯಾರಾಗಿರ್ತಾರೋ ಅವ್ರಿಗೆ ಮಾತ್ರ 25,000 ಮ್ಯಾಕ್ಸಿಮಮ್ ಲಿಮಿಟ್ ಅಪ್ಲೈ ಆಗುತ್ತೆ. ಸೂಪರ್ ಸೀನಿಯರ್ ಸಿಟಿಸನ್ ಆಗಿದ್ದರೆ 50,000 ಮ್ಯಾಕ್ಸಿಮಮ್ ಡಿಡಕ್ಷನ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ದ ಅಗ್ರಿಗೇಟ್ ಪೇಮೆಂಟ್ ಆನ್ ಅಕೌಂಟ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಇನ್ ಕೇಸ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಕ್ಯಾನ್ ಬಿ ಮೇಡ್ ಬೈ ಎನಿ ಮೋಡ್. ಯಾವುದೇ ಮೋಡಲ್ಲಿ ನೀವು ಪೇ ಮಾಡ್ಕೊಳ್ಳಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಗಾದರೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 5,000 ರುಪೀಸ್ ಮಾತ್ರ. ಇದು ಎ ಟಿ ಡಿ. ನೆಕ್ಸ್ಟ್ ಎ ಟಿ ಡಬಲ್ ಡಿ ನಾವು ಕನ್ಸಿಡರ್ ಮಾಡಿದ್ರೆ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೇಂಟೆನೆನ್ಸ್ ಇನ್ಕ್ಲೂಡಿಂಗ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಎ ಡಿಪೆಂಡೆಂಟ್ ಬೀಯಿಂಗ್ ಎ ಪರ್ಸನ್ ವಿತ್ ಡಿಸೇಬಿಲಿಟಿ. ಡಿಸೇಬಿಲಿಟಿ ಪರ್ಸನ್ಸು ಮೆಡಿಕಲ್ ಟ್ರೀಟ್ಮೆಂಟಿಗೆ ಏನಾದರೂ ಸ್ಪೆಂಡ್ ಮಾಡಿದ್ರೆ ಎ ಟಿ ಡಬಲ್ ಡಿ ಪ್ರಕಾರ ನಮಗೆ ಡಿಡಕ್ಷನ್ ಸಿಗುತ್ತೆ. ಸೊ ಎ ಟಿ ಡಬಲ್ ಡಿ ಅಪ್ಲೈ ಆಗೋದು ಹ್ಯಾಂಡಿಕ್ಯಾಪ್ ಎಂಪ್ಲಾಯ್ ಆರ್ ಮೆಡಿಕಲ್ ಡಿಸೇಬಿಲಿಟಿ ಪರ್ಸನ್ಸ್. ಮೆಡಿಕಲ್ ಡಿಸೇಬಿಲಿಟಿ ಯಾರು ಇರ್ತಾರೋ ಅವ್ರನ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಎ ಟಿ ಡಬಲ್ ಡಿ ಪ್ರಕಾರ ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ಸ್. ಸೊ ಅವ್ರ ಡಿಡಕ್ಷನ್ಸು ಕ್ಲೈಮ್ ಮಾಡ್ಕೋಬೋದು ಎ ಟಿ ಡಬಲ್ ಡಿ ಪ್ರಕಾರ. ಅಮೌಂಟ್ ಆಫ್ ಡಿಡಕ್ಷನ್ಸ್ ಬಂದು ಇಲ್ಲಿ ಪ್ರೀವಿಯಸ್ ಡಿಡಕ್ಷನ್ಸ್ ಎಲ್ಲ ನಾವೇನು ಮಾಡ್ತೀವಿ ವಿಚ್ ಅವರ್ ಇಸ್ ಲೆಸ್ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಫಿಕ್ಸ್ಡ್ ಅಮೌಂಟು. ಇನ್ ಕೇಸ್ ನಾರ್ಮಲ್ ಡಿಸೇಬಿಲಿಟಿ ಅಂದರೆ 40-80%. ಇನ್ ಕೇಸ್ ಅವ್ರ ಡಿಸೇಬಿಲಿಟಿ ಪೋರ್ಷನ್ ಏನಾದರೂ 40-80% ಇತ್ತಪ್ಪ ಅಂತಂದರೆ ಲೆಸ್ ದೆನ್ 40% ಇದ್ದರೆ ಅಪ್ಲೈ ಆಗೋದಿಲ್ಲ. ಲೆಸ್ ದೆನ್ 40% ಇದ್ದರೆ ಡಿಡಕ್ಷನ್ ಅಪ್ಲೈ ಆಗೋದಿಲ್ಲ. 40-80% ಡಿಸೇಬಿಲಿಟಿ ಇದ್ದರೆ 75,000 ಫಿಕ್ಸ್ಡ್ ಅಮೌಂಟು ಲೀಸ್ಟ್ ಬರೋದಿಲ್ಲ. 75,000 ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ಸ್. ಅವರು 75,000 ಕ್ಲೈಮ್ ಮಾಡ್ಕೋಬೋದು. ಇನ್ ಕೇಸ್ ಮೋರ್ ದೆನ್ 80% ತಪ್ಪಂತಂದರೆ ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ರುಪೀಸ್ 1,25,000. ಅವ್ರು 1,25,000 ಡಿಡಕ್ಷನ್ಸು ಕ್ಲೈಮ್ ಮಾಡ್ಕೋಬೋದು. ಇದು ಫಿಕ್ಸ್ಡು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು.
ಯಾವುದೇ ರೀತಿಯಲ್ಲಿ ಲಿಸ್ಟ್ ಆಗಲಿ ನಾವು ಕನ್ಸ ಬರೀ ಡಿಡಕ್ಷನ್ ಲಿಸ್ಟ್ ಕನ್ಸಿಡರ್ ಮಾಡ್ತೀವಿ. ಬಟ್ 80DD-ನಲ್ಲಿ ಏನಪ್ಪ ಅಂದ್ರೆ ಫಿಕ್ಸ್ಡ್ ಅಮೌಂಟ್ ನಾವು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ತೀವಿ. 40-80% ಇದ್ದರೆ 75,000, ಮೋರ್ ದೆನ್ 80% ಇದ್ದರೆ 1,25,000 ಅವರು ಎಕ್ಸಾಮ್ ಇದು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೋಬೋದು. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು.